ಪುರಸಭೆ ವತಿಯಿಂದ ವಾರ್ಡ್ ನಂಬರ್ 13 ರಲ್ಲಿ ಸಾರ್ವಜನಿಕರಿಗೆ ಕೋವಿಡ್ ಲಸಿಕೆ ನೀಡಲಾಯಿತು. ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆಗಳು ದೇಶೀಯ ಲಸಿಕೆಗಳಾಗಿರುವುದರಿಂದ ಎಲ್ಲರೂ ಅಭಿಮಾನ ಪಡುವ ಸಂಗತಿ. ಆದ್ದರಿಂದ ಜನರು ಯಾವುದೇ ರೀತಿಯ ವದಂತಿಗಳಿಗೆ ಗಮನ ನೀಡದೆ ತಮ್ಮ ಸುರಕ್ಷತೆಗಾಗಿ ಎಲ್ಲರೂ ಲಸಿಕೆಯನ್ನು ಪಡೆದು ಕೋವಿಡ್ ಮುಕ್ತ ದೇಶವನ್ನಾಗಿ ಮಾಡಲು ಪಣ ತೊಡೋಣ ಎಂದು ಪುರಸಭೆ ಸದಸ್ಯೆ ರಂಜನಾ ವಿಶ್ವನಾಥ್ ಕಾಮಗೌಡ ಹೇಳಿದರು. ಶನಿವಾರ ವಾರ್ಡ್ 13 ರ ಡಂಬಳ್ ಬಡಾವಣೆಯಲ್ಲಿ ತಾಲೂಕಾ ಆಡಳಿತ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಪುರಸಭೆ ಸಹಯೋಗದಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ಹಮ್ಮಿಕೊಂಡಿರುವ ಲಸಿಕೆ ಅಭಿಯಾನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಕೊರೋನಾ ರೂಪಾಂತರ ವೈರಸ್ ಆಗಿದ್ದು ಈ ಮುಂಚೆಗಿಂತಲೂ ಅಪಾಯಕಾರಿಯಾಗಿದೆ. ಕಾರಣ ಎಲ್ಲರೂ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ತಮ್ಮ ರಕ್ಷಣೆ ಮಾಡಿಕೊಳ್ಳಲು ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಹಾಗೂ ಕೋವಿಡ್ ಮಾರ್ಗಸೂಚಿಗಳನ್ನು ಎಲ್ಲರೂ ಪಾಲಿಸಿಕೊಂಡು ಕೊರೋನಾ ಮಹಾಮಾರಿ ವೈರಸ್ ಹೋಗಲಾಡಿಸೋಣ ಎಂದರು. ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ಶಾಖಾಧಿಕಾರಿ ಎಸ್ ಅರುಣಾಚಲಂ ಮಾತನಾಡಿ, ವಾರ್ಡ್ ಸದಸ್ಯರಾದ ಕಾಮಗೌಡ ಅವರು ವಾರ್ಡ್ ಸದಸ್ಯರಿಗೆ ಅವರಿರುವ ವಾರ್ಡಿನಲ್ಲಿಯೇ ಮನೆ ಬಾಗಿಲಿಗೆ ಕೋವಿಡ್ ಲಸಿಕೆಯನ್ನು ನೀಡಲು ಆರೋಗ್ಯ ಇಲಾಖೆ ಹಾಗೂ ಪುರಸಭೆಯಿಂದ ಸೌಲಭ್ಯ ಒದಗಿಸಿರುವುದು ಶ್ಲಾಘನೀಯ ಎಂದರು. ಸಿಚುವೇಷನಲ್ಲಿ ನಮಗೀಗ ವ್ಯಾಕ್ಸಿನೇಷನ್ ಅರೇಂಜ್ಮೆಂಟ್ ಮಾಡಿದಂಥ ನಮ್ಮ 13th ವಾರ್ಡ್ ಕೌನ್ಸಿಲರ್ ಆದಂಥವರು ಶ್ರೀಮಾನ್ ವಿಶ್ವನಾಥ್ ಕಾಮಗೌಡ ಅವರಿಗೆ ಎಲ್ಲರ ವತಿಯಿಂದ ಧನ್ಯವಾದಗಳು ಹೇಳ್ತೇನೆ. ಇದು ಬಹಳ ಅವಶ್ಯಕವಾದಂಥ ಒಂದು ವಿಷಯ. ಇದು ಪ್ರತಿಯೊಬ್ಬ ವ್ಯಕ್ತಿನೂ ನಾವು ವ್ಯಾಕ್ಸಿನೇಷನ್ ಹಾಕ್ಕೋಬೇಕು. ಈ ಕೋವಿಡ್-19 ನಾವೆಲ್ಲರೂ ಜಯಗಳಿಸ್ಬೇಕಂತ ಹೇಳ್ತಾ ಪ್ರತಿಯೊಬ್ಬ ನಾಗರಿಕರು ಈ ವ್ಯಾಕ್ಸಿನನ್ನು ಹಾಕೋಬೇಕಂತ ಹೇಳ್ತೀನಿ. ಧನ್ಯವಾದಗಳು. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ಗೀತಾ ಮೂಡ್ಕಣಿ, ಅಜಿತ್ ಕೋಟ್ನಿಸ್ ಲಸಿಕೆಯನ್ನು ಹಾಕಿದರು. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಡ್ಗಿಮಠ್, ವಿರೂಪಾಕ್ಷಿ ಕಾಮಗೌಡ, ಬಸವರಾಜ್ ವಂಟ್ಮೊತ್ತೆ, ಸುಭಾಷ್ ಮಾಳಿ, ಸತೀಶ್ ಕಾಳಿಂಗೆ, ರೂಪೇಶ್ ಸುಗತೆ, ವಿಜಯ್ ಮಾನೆ, ವಿಶ್ವನಾಥ್ ಪಾಟೀಲ್, ನಿತಿನ್ ನಲ್ವಡೆ, ಪ್ರಸಾದ್ ಅಶ್ವತ್ಪುರ್, ರಾಜು ಡಂಬಳ್, ಮಹಾಂತೇಶ್ ಮಗ್ದೂಮ್, ಎನ್ ಜಿ ಪಾಟೀಲ್, ಸುಭಾಷ್ ಶಂಕ್ಪಾಳ್ ಸೇರಿದಂತೆ ಬಡಾವಣೆಯ ಸದಸ್ಯರು ಉಪಸ್ಥಿತರಿದ್ದರು.